ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರೇನ್ರಿ? ನಾವೆಲ್ಲರೂ ಆರಾಮಿದ್ದೇವೆ ನೋಡ್ರಿ. ನೀವೆಲ್ಲರೂ ಆರಾಮಿದ್ದೀರಂತೇಳಿ ತಿಳ್ಕೊತೇನ್ರಿ. ಈಗ ನಾನು ಇಡೀ ಮಾಡಾಕತ್ತೀನಿ ನೋಡ್ರಿ. ಇವತ್ತಿನ ಇಡುವೆ ಯಾವ ರೀತಿ ಹೋತಂತ ನೋಡು ಬರ್ರಿ. ನೋಡ್ರಿ, ನಾವು ಸೋಯಾಬೀನ್ ತೆಗಿಲಿಕ್ಕೆ ಬಂದಿದ್ದೇವೆ ನೋಡ್ರಿ. ಸೋಯಾಬೀನ ತೆಗ್ದಿದ್ದೇವೆ ಕಡೆಲ್ಲ. ಈಗ ಅರೆ ಬೆಳಗ್ಗೆ 9 ಗಂಟೆಕ ಬಂದೆವು. ಈ ಕಡೆಲ್ಲ ತೆಗ್ದಿದ್ದೇವೆ ನೋಡ್ರಿ. ಬರ್ನೆ ಮಾಡಲಿಲ್ಲ ನಾನು. ಈಗ ಮಾಡ್ಲಿಗತ್ತೀನಿ ಇಡುವೆ. ಈ ಕಡೆಲ್ಲ ನೋಡ್ರಿ, ಕಡಿ ಹಂಗೆ ಒಳೆ ಮಾಡ್ಲಿಗತ್ತಾರ. ಈ ಕಡೆ ಒಳೆ ಮಾಡ್ಲಿಗತ್ತಾಳ ನೋಡ್ರಿ. ಒಬ್ಬಕ್ಕಿ ನಮ್ಮ ಹೆಣ್ಮಗಳು ತೆಗ್ದಾಕಿ ಅಕ್ಕಿ ಮಾಡ್ಲಿಗತ್ತಾಳ. ಇಲ್ಲಿ ಕಡಿ ಎಷ್ಟು ಉಳ್ದೈತೆ ನೋಡ್ರಿ. ತೆಗಿಯೋದು ಸೋಯಾಬೀನ ಅತ್ತಾರಲ್ಲ ರೀ, ಅದ್ರದ್ದು ಎಣ್ಣೆ ಭೀ ತಯಾರಾಗ್ತಾರಲ್ರಿ, ಸೋಯಾಬೀನ್ ಎಣ್ಣೆ ಅಂತ. ಮನೆಗೆ ಹೋಗ್ಬಿಟ್ಟೈತೆ ನೋಡ್ರಿ ಶೇಂಗಾ. ನೋಡ್ರಿ ಇದು ಸೋಯಾಬೀನ್ ಶೇಂಗಾ ಹೆಂಗೆ ಹತ್ತೇವತ್ತೇಳಿ ಮೋಜಿ ಹಾಕೊಂಡು ತೆಗಿಲಿತ್ತೀವಿ. ಇಲ್ಲಿಕ್ಕಾದ್ರೆ ಇದು ಸೂಜಿ ತುತ್ತಂಗೆ ತುತ್ತಾವ್ರಿ. ಇವೆಲ್ಲ ಶೇಂಗಾನೇ ಕಾಣ್ತದೆ ನೋಡ್ರಿ. ಎಷ್ಟೊಂದು ಶೇಂಗಾ ಹತ್ತೇವೆ ಗೊಲ್ಲೆ 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 ಅಂತೇಳಿ ಹೆಂಗೆ ಹತ್ತೇವೆ ನೋಡ್ರಿ. ಈ ರೀತಿ ಶೇಂಗಾ ಇರ್ತಾವೆ ನೋಡ್ರಿ. ನೋಡ್ರಿ ಇದ್ರಾಗ ಸೋಯಾಬೀನ್ದು ಕಾಳು ಎಂಥವು ಇರ್ತಾವೆ ನಿಮ್ಗೆ ತೋರಿಸ್ತೀನಿ. ಮನೆಗೆ ಅವ ಈಗ ನೋಡ್ರಿ ಈ ರೀತಿ ಸೋಯಾಬೀನ್ ಒಳಗೆ ಕಾಳು ಇರ್ತಾವೆ ನೋಡ್ರಿ. ಇದ್ರಲ್ಲ ಎಣ್ಣೆ ತಯಾರಾಗ್ತೈತಿ ನೋಡ್ರಿ. ಸೋಯಾಬೀನ ತೆಗಿಲಿಕತ್ತಾರ ನಮ್ಮ ಹೆಣ್ಮಕ್ಳು ತೆಗೆಂದ್ರೀಗ. ಎಲ್ಲ ಸೋಯಾಬೀನ್ ತೆಗೆದಾಯ್ತು. ಈಗ ಸುತ್ತಿ ಆಯಿತು. ಇಲ್ಲಿ ಬಂದು ಕೂತಿದೆ ನೋಡ್ರಿ ಎಲ್ಲರೂ. ಈಗ ಇಲ್ಲಿ ಇದು ಈಗ ಬಸ್ ಬರ್ತೈತೆ ಅಂತೇಳಿ ಬಸ್ಸಿನ ಹಾದಿನ ಹೋಗ್ಕೊಂಡು ಇವತ್ತು ಬಸ್ಸಿಗೆ ಬಂದಿದ್ದೇವೆ ನೋಡ್ರಿ. ದಿನ ಟೆಂಪದಾಗ ಹೋಗ್ತೇವಲ್ಲ, ಇವತ್ತು ಬಸ್ಸಿನ ಹಾದಿ ಕಾಯ್ದು ಬಂದೈತೆ ನೋಡ್ರಿ. ನಾವು ಇಲ್ಲಿ ಇದನ್ನ ಮಾಡ್ಕೊತೇವೆ. ಇಲ್ಲಿ ಬಸ್ ಸ್ಟಾಪ್ ಐತಿ. ನೀವ್ರಿಗೆ ಬಂದಿದ್ದೆ ಇವತ್ತು ತೆಗಿಲಕ್ಕ. ದಗದ ಎಲ್ಲಿ ಇರ್ತೈತಿ ಅಲ್ಲಿ ಬರಲೇಬೇಕಾಗ್ತದಲ್ರಿ. ಯಾಕಂದ್ರೆ ಈ ವರ್ಷ ಮಳೆ ಇಲ್ಲ ನೋಡ್ರಿ. ಅದ್ರ ಸಲೆಯಿಂದ ಮಳೆ ಇಲ್ಲ, ಅದ್ರ ಸಲೆಯಿಂದ ನಾವು ಬರೇಬೇಕಾಗ್ತೈತಿ. ಎಲ್ಲಿ ದಗದಿದ್ದಲ್ಲಿ ಬರ್ತೇವೆ ನೋಡ್ರಿ. ನಾ ಏನು ಮಾಡೋದು, ಮಳೆನೇ ಇಲ್ಲ ಈ ವರ್ಷ. ಅದ್ರ ಸಲೆಯಿಂದ ಕೂತ್ಬಿಟ್ಟಿದ್ದೇವೆ ಹಾದಿ ಕೈ ಕೊತ್ತು. ಈಗ 4:15 ಆಗೈತಿ. ನಿನ್ನೆ ಇಡುವೆ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ. ನಾವು ನಿನ್ನೆ ಸೋಯಾಬೀನ ತೆಗಿಯಾಕ ಹೋಗಿದ್ದೆವು. ಈ ಊರು ಬಿಟ್ಟು ಮತ್ತೊಂದು ಊರಿಗೆ ಹೋಗಿದ್ದೆವು ನೋಡ್ರಿ. ಇಲ್ಲಿ ಈ ವರ್ಷ ಮಳೆ ಇಲ್ಲಾರ ಬಟ್ಟ್ಯಾಕ ದಗದ ಒಂದು ಸ್ವಲ್ಪ ಕಮ್ಮಿನೇ ಬಂದಾವ ಅಂತೇಳಿ ಅನ್ಬೋದ್ರಿ. ಯಾಕಂದ್ರೆ ಮಳೆ ಇದ್ರೆ ದಗದ ಭೀ ಹತ್ತವ್ರಿ, ದಗದ ಇಲ್ಲೇ ಭೀ ಹತ್ತವ. ಇಲ್ಲಿ ಭೀ ಭರ್ಪೂರಾಗೆ ದಗದಿರ್ತಾವ. ಇಲ್ಲಿ ಭೀ ನಾವು ದಿನ ಕಂಟಿನ್ಯೂ ಮನೆಯಾಗ ಒಂದೇ ದಿನ ಕುಂಟ್ರಾರ ಕೆಲ್ಸಕ್ಕ ದಗಕ್ಕೆ ಹೋಗ್ತೇವೆ ಅಂತೇಳಿ. ಕರ್ನೆ ದಗದ ಇವತ್ತು ಸ್ವಲ್ಪ ಕಮ್ಮಿ ಬಂದಾವ. ಈ ವರ್ಷ ಎಲ್ಲ ಕಡೆನೇ ಮಳೆನೇ ಇಲ್ಲ ನೋಡ್ರಿ. ಮಳೆ ಇದ್ರೆ ಎಲ್ಲ ಬೆಳಿ ಅಂತ ಎಲ್ಲ ಬೆಳಿ ಇದ್ರ. ಈಗ ಜೋಳ ಅಂದ್ರೆ ಅದ್ರ ಈಗ ಲಾಗ್ನಿ ಕಬ್ಬ ಅಂತ ಸಣ್ಣದ ಹಚ್ಚಿರ್ತಾರ, ಅದ್ರ ಕಸ ತೆಗಿಲಿಕ್ಕಂತ ಹಾಸ್ತಾರ ಗೋಧಿ ಅಂತ. ಈ ವರ್ಷ ಮಳೆನೇ ಇಲ್ಲ ಅಂದ್ಬೇಕ ಕಸ ಅಂತ ದಗದೇ ಕಮ್ಮಿ ಬಂದಾವ ನೋಡ್ರಿ. ಅದಕ್ಕಾಗಿ ನಾವು ಮತ್ತೊಂದು ಊರಿಗೆ ನೀವ್ರಿ ಅಂತೇಳಿ ಇಲ್ಲೇ ಸಣ್ಣದೊಂದು ಚಿಕ್ಕಂದು ಊರಿತ್ತು. ಅಲ್ಲಿ ಸೋಯಾಬೀನ್ ತೆಗಿಯಾಕ ಹೋಗಿದ್ದೇವ್ರಿ. ಅಲ್ಲಿ ಒಂದು ಸ್ವಲ್ಪ ಶೇರ್ ಮಾಡ್ಕೊಂಡೆ ನಿಮ್ಮ ಕೂಡ ರೀ. ಇವತ್ತ ವಿಶೇಷ ದಿನ ನೋಡ್ರಿ. ಯಪ್ಪ ಏನಪ್ಪ ಅಂಥದ್ದು ವಿಶೇಷ ದಿನ ಅಂತೇಳಿ ನಿಮ್ಗೆ ಅನಿಸ್ಬೋದ್ರಿ. ಇವತ್ತ ನಮ್ಮದು ಸಣ್ಣ ಮಗಂದು ಮಿಥುಂದು ಇವತ್ತ ಬರ್ಡೆ ನೋಡ್ರಿ. ಇವತ್ತ ಕಂಪ್ಲೀಟ್ 6 ವರ್ಷ ಪೂರ್ಣ ಆದ ನೋಡ್ರಿ. ಅವನಿಗೆ ಡೆಕೋರೇಷನ್ ಏನು ಇಲ್ಲ ನೋಡ್ರಿ. ಸಾದಾ ಸಿಂಪಲ್ಲಾಗೆ ಮಾಡಾಕತ್ತಿದ್ದೇವು ನಾವು ಅಷ್ಟೇ. ಯಾಕಂದ್ರೆ ಹುಟ್ಟಿದ ದಿನ ಹಬ್ಬದ ದಿನ ಮಕ್ಕಳಿಗೆ ತುಂಬ ಅಂದ್ರೆ ತುಂಬ ಖುಷಿ ಪಡ್ತಿರ್ತಾರ್ರಿ. ಯಾಕಂದ್ರೆ ಅವ್ರಿಗೆ ನಾವು ಹುಟ್ಟಿದ ದಿನ ನಮ್ಗೆ ಮಾಡಬೇಕಲ್ಲ ಅಂತೇಳಿ ತಾಯಿ ತಂದೆ ಭೀ ಖುಷಿ ಪಟ್ಟು. ಅಷ್ಟೊಂದು ದೊಡ್ಡ ಮನುಷ್ಯರು ನಾವೇನಿಲ್ಲ. ನಾವು ಬಡತನ ಪರಿಸ್ಥಿತಿ ಒಳಗೆ ನಾವು ವರ್ಷಿಗೊಮ್ಮೆ ನಾವು ಅವ್ರಿಗೆ ಹುಟ್ಟಿದ ದಿನ ಅತ್ತೆ ಸಾದಾ ಸಿಂಪಲ್ಲಾಗಿ ಕೇಕ್ ತಂದು ಕೇಕ ಕೊಯ್ತೇವೆ ಅಂತೇಳ್ರಿ. ಕೇಕ್ ತಂದು ಕೇಕ್ ಮಾತ್ರ ಅಷ್ಟ ಕೊಯ್ತೇವೆ ನೋಡ್ರಿ. ಮಿಥುನ್ ಇಲ್ಲಿ ಬಾ, ಬಾ. ಇವ ನಮ್ಮ ಸಣ್ಣ ಮಗ ಮಿಥುನ್ ಅನ್ನೋದು ಎಲ್ಲರಿಗೂ ಗೊತ್ತಿದ್ದುದೇ. ಮಿಥು ಎಲ್ಲರಿಗೆ ನಮಸ್ಕಾರ ಅಂತ ಹೇಳು. ಇದು ಪುಗ್ಗ ಹೊದ್ಲೇ. ಎಲ್ಲರಿಗೆ ನಮಸ್ಕಾರ ಕೈ ಮಾಡಿಲ್ಲ ಅಂತೂ ಅಷ್ಟ ಕನ್ನಡನೇ ಮಾತಾಡಕಂತೂ ಬಟ್ ಅಂದ್ರೆ ಒಟ್ಟ ಬರ್ತೈತೆ ಅಲ್ರಿ. ಈಗ ಒಂದ್ ಸ್ವಲ್ಪ ಸ್ವಲ್ಪ ಕನ್ನಡ ಮಾತಾಡಕತ್ತಾರ ನೋಡ್ರಿ. ಅನಿಸ್ಬೋದು ಇವ್ರು ಊಟಕ್ಕ ಏನ್ ಮಾಡ್ಯಾರಪ್ಪ ಇವತ್ತು ಬರ್ಡೇ ಇದ್ ಬೆಳಕ ಏನ್ ಬಿರಿಯಾನಿ ಅನ್ರಿ ಏನಂದ್ರು ಏನ್ರಿ ಊಟಕ್ಕೆ ಹೊರಗೆ ಹೋಟೆಲ್ಗೆ ಭೀ ಹೋಗ್ತಿರ್ತಾರ. ಹಂಗೆ ನಾವೇನೂ ಇಲ್ಲ. ಅಷ್ಟೇ ಒಂದು 1/4 kg ಚಿಕನ್ ತಂದಿದ್ದೆವು. ಅಷ್ಟೇ ಚಿಕನ್ದು ಅಷ್ಟೇ ಒಂದು ಸ್ವಲ್ಪ ನಾಳೆಗೆ ನೋಡಿದ್ರೆ ಮತ್ತೆ ಅದು ಏಕದೇಶಿ ಐತೆ ನೋಡ್ರಿ. ಅದಕ್ಕಾಗಿ ಅಷ್ಟೇ ಒಂದು ಸ್ವಲ್ಪ ಮಾಡಿ ರಫ್ತಪ್ ಮಾಡಿ ಈಗ ತಿಂದು ಸಂಪಸ್ಬೇಕ್ರಿ. ಇಲ್ಲಿ ಮುಂಜಾನೆದ್ದು ಬೆಳಗ್ಗೆ ಮತ್ತೆ ಏಕದೇಶಿ ಐತೆ ನೋಡ್ರಿ ನಾಳೆಗೆ. ಅದಕ್ಕಾಗಿ ನಮ್ಮ ಮಿಥುನ್ಗ ಪುಗ್ಗ ತಂದ್ರೆ ಪುಗ್ಗ ಹಸ್ಲಗತ್ಬಿಟ್ಟ ನೋಡಿ. ಬೇಡಂದ್ರು ಹಚ್ಚಾಕತ್ತಾನ ಅವ್ನು ಖುಷಿಲ್ಲೇ ತಂದಾನ ಹಸಲಕ್ಕಂತೇಳಿ ಹಸ್ಲಗತ್ತ ನೋಡ್ರಲ್ಲಿ. ಈ ಕಡೆ ಒಂದು ಸ್ವಲ್ಪ ಮಟ್ಟಗೆ ಬರ್ತೈತಿ ಇಡುವೆ ಸರಿಗೆ ಮಟ್ ಬರ ಆತೈತಿ ನೋಡು. ನಮ್ಮ ಮನೆಯವ್ರು ಅದಾರ ವಿಲಾಸ್.
ವಿಲಾಸ್ ಹಾಯ್ ನೋಡ್ರಿ, ಈ ರೀತಿ ಕೇಕ್ ಐತ್ ನೋಡ್ರಿ, ಐಸ್ ಕೇಕ್ ಅರ್ಧ ಕೆಜಿದು ನೋಡ್ರಿ, ಪೈಲಿ ರೆಡಿ ಆಗ್ಯಾನ ನೋಡ್ರಿ ನಮ್ಮ ಮಿಥುನ್. ಮಿಥುನ್ ಇವ ಪಿಲ್ಲೋ ನೋಡ್ರಿ, ಇದು ನಮ್ಮ ನಾಗರಾಜ್ ಅಕ್ಕನ ಮಗ ರೀ. ನಾಗರಾಜ್, ಏ ನಾಗರಾಜ್, ಹಾ ತೆಲವಳ್ಳ ನಾಯಿವ ಹುಷಿನ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ.